ಹುಡುಗ ನಮ್ಮ ತಾಲೂಕಿನ ನಮ್ಮ ತಾಲೂಕಿಗೆ ಒಂದು ಕೀರ್ತಿ ತಂದಿದ್ದಾರೆ ಅವರು ಥ್ರೋಬಾಲಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಅವರು ಒಳ್ಳೆ ಇದಾಗಿ ಸ್ವಲ್ಪ ಚೆನ್ನಾಗಿ ಗೆದ್ದುಕೊಂಡು ಬರಲಿ ಅಂತ ಹೇಳಿಬಿಟ್ಟು ಅವರಿಗೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ಅನಿಲ್ ಕುಮಾರ್ ಮರಳಮೇಡು ಈ ಹುಡುಗ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಅವರು ಉತ್ತೀರ್ಣರಾಗಿ ಒಳ್ಳೆ ಮೆಡಲ್ ಸಂಪಾದನೆ ಮಾಡಿಕೊಂಡು ಬಂದಿದ್ದಾರೆ. ಅವ್ರಿಗೆ ನನ್ನ ಶುಭಾಶಯ ಹೇಳ್ತಾ ಇದ್ದೀನಿ. ಇವರಿನ್ನೂ ಮುಂದೆ ಯಾವುದೇ ಒಂದು ಇದಾಗ್ಬೋದು ಖರ್ಚು ವೆಚ್ಚ ಏನು ಇದ್ದರೆ ಅದು ನಾನು ಬರ್ಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇವಾಗ ಸಿಂಪಲಾಗಿ ನಾನು ಮಾಡ್ತಾಯಿದ್ದೀನಿ. ನಮ್ಗೆ ಸಡನ್ನಾಗಿ ಅವರು ಬಂದು ಹೇಳಿದ್ದು ಅದಕ್ಕೆ ನಾನು ಸಿಂಪಲಾಗಿ ಅವ್ರಿಗೊಂದು ಸಮ್ಮಾನ ಮಾಡಿ ನಾನು ಇದು ಮಾಡ್ತಾ ಇದ್ದೀನಿ. ಮುಂದೆ ಯಾವುದೇ ಒಂದು ಆರ್ಥಿಕ ಸಹಾಯ ಬೇಕಾದರೂ ಮಾಡ್ತೀನಿ, ಇಲ್ಲಾಂದರೆ ರೈಲ್ವೆ ಟಿಕೆಟ್ ಬೇಕಾದರೆ ಮಾಡ್ತೀನಿ, ಫ್ಲೈಟ್ ಟಿಕೆಟ್ ಬೇಕಾದ್ರೂ ನಾನು ಮಾಡ್ಕೊಡೋದಕ್ಕೆ ನಾನು ತಯಾರಾಗಿರ್ತೀನಿ. ಮಂಜಣ್ಣ ಕಡೆಯಿಂದ ಉತ್ತರ ಮಂಜುನಾಥ್ ಕಡೆಯಿಂದ ನಾವು ಅವ್ರು ಬೇಕಾದರೆ ಏನು ಬೇಕು ಆರ್ಥಿಕವಾಗಿ ನಾನು ಸಹಾಯ ಮಾಡಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅವ್ರು ಇನ್ನೂ ಹೆಚ್ಚಿಗೆ ಮೆಡಲ್ಸು ಎಲ್ಲ ತಂದು ಮುಲ್ಬಾಗಲ್ ತಾಲೂಕು ಕೀರ್ತಿ ತಗೊಂಡು ಬರ್ಬೇಕಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಶುಭಾಶಯ ಕೊಡ್ತಾಯಿದ್ದೀನಿ. ಸರ್ ಮೋಹನ್ ಅವರು ಇದೇ ತಾಲೂಕಿನವರಾಗಿರೋದ್ರಿಂದ ಇವರು ಚಿಕ್ಕ ವಯಸ್ಸು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅತ್ಯುನ್ನತ ಸ್ಥಾನಗಳನ್ನು ಸ್ಪೋರ್ಟ್ಸಲ್ಲಿ ಅಲಂಕರಿಸಿ ನಮ್ಮ ಒಂದು ತಾಲೂಕಿಗೆ ಒಳ್ಳೆ ಗೌರವ ತರಬೇಕಂತ ಈ ಸಂದರ್ಭದಲ್ಲಿ ಇಬ್ಬರಿಗೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ಮೋಹನ್ ತಮ್ಮಂದಿರು ಅವರು ಮರಳಮೇಡು ಮತ್ತು ಕೆ ಜಿ ಲಕ್ಷ್ಮೀ ಸಾಗರ ಬೆಳಗ್ಗೆ ಕಾರ್ಸಿ ನನಗೆ ಕಾಲ್ ಮಾಡಿಬಿಟ್ಟು ಅಣ್ಣ ಇಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನಮ್ಮ ಹುಡುಗರು ಪಾಪ ಫಸ್ಟ್ ಪ್ರೈಸ್ ಬಂದಿದ್ದಾರೆ ಅವ್ರಿಗೆ ಏನಾದರೂ ಮಾಡಬೇಕಂತ ಕಾಲ್ ಮಾಡಿದ್ರೆ ಸೀನಾ ನಿಂತ್ಕೊಂಡು ಅಲ್ಲಿ ಕರ್ಕೊಂಬ ಅವ್ರಿಗೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕಾಗಲಿ ಯಾವುದಕ್ಕಾಗಲಿ ಖರ್ಚು ವೆಚ್ಚ ನಮ್ಮ ಪುತ್ತೂರು ಮಂಜಣ್ಣ ಮತ್ತು ನಮ್ಮ ಕಡೆಯಿಂದ ಇರುತ್ತೆ ಅಂತ ಹೇಳಿ ಮತ್ತು ಅಣ್ಣ ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗ್ತೀವಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಸರ್ ನನ್ನ ಹೆಸರು ಬಂದ್ಬಿಟ್ಟು ಅನಿಲ್ ಕುಮಾರ್ ಅಂತ. ನಾನು ಬಾಲ ಶಿಕ್ಷಣವನ್ನು ಮಾಲೂರು ತಾಲೂಕಿನಲ್ಲಿ ವ್ಯಾಸಂಗ ಮಾಡ್ತೀನಿ ಸರ್. ಆನಂತರ ಇಲ್ಲೇ ನಮ್ಮ ಮುಲ್ಬಾಗಲ್ ತಾಲೂಕಿನ 100 ಹೈಸ್ಕೂಲ್ನಲ್ಲಿ SLCವರೆಗೂ ವ್ಯಾಸಂಗ ಮಾಡಿ ಆನಂತರ ನನ್ನನ್ನು ಮಾಲೂರು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದೆ. ಅಲ್ಲಿ ನಾನು ತುಂಬ ಚಿಕ್ಕ ವಯಸ್ಸಿನ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದು ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿ ಥ್ರೋಬಾಲಲ್ಲಿ ಹೆಚ್ಚಿಗೆ ಆಸಕ್ತಿ ಹೊಂದಿದ್ದು ಹೈಸ್ಕೂಲ್ ನಂತರ ನಾನು ಸುಮಾರು 2 ಸ್ಟೇಟ್ ಲೆವೆಲಲ್ಲಿ ಮ್ಯಾಚಲ್ಲಿ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದೆ. ಆನಂತರ ಮಾಲೂರು ಕಾಲೇಜಿಗೆ ಹೋದ ನಂತರ ಅಲ್ಲಿ ನನಗೆ ನ್ಯಾಷನಲ್ ಲೆವೆಲ್ಗೆ ಅವಕಾಶ ಆಯಿತು. ನ್ಯಾಷನಲ್ ಲೆವೆಲಲ್ಲಿ ಸುಮಾರು 3 ಬಾರಿ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿ 3 ಬಾರಿ ನ್ಯಾಷನಲಲ್ಲಿ ಒಂದು ಬಾರಿ ಚಿನ್ನದ ಪದಕವನ್ನು ಪಡೆದು 2 ಬಾರಿ ಬೆಳ್ಳಿಯ ಪದಕವನ್ನು ಪಡೆದೆ. ಆನಂತರ ನನಗೆ ಈ ವರ್ಷ 2019-20 ನನಗೆ ಇಂಟರ್ನ್ಯಾಷನಲ್ ಆಯ್ಕೆ ಆಯಿತು ನೇಪಾಳಲ್ಲಿ. ಅಲ್ಲಿನೂ ನಾನು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟನ್ನು ಪಡೆದೆ. ನಂತರ ಸುಮಾರು 3 ನ್ಯಾಷನಲ್ ಡೆಲ್ಲಿಯಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಮತ್ತು ಜೈಪುರಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಮತ್ತು ಇನ್ನೊಂದು ಕೋಲ್ಕತ್ತಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಈ ವರ್ಷ ಇನ್ನೂ ನನಗೆ ಇಂತಹ ಸಮಾಜ ಸೇವಕರಿಂದ ಸ್ಫೂರ್ತಿ ಸಿಗಿ ನನಗೆ ಇನ್ನೂ ಉತ್ತಮವಾದಂಥ ಕ್ರೀಡೆಗೆ ಅವಕಾಶ ಮಾಡಿಕೊಡಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. 1ರಿಂದ 5ನೇ ತರಗತಿ ಮರಳಮೇಡು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ 6ರಿಂದ 10ನೇ ತರಗತಿಯವರೆಗೆ ಪುತ್ತನೂರು ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ನಂತರ ಕಾಲೇಜು ಮುಲ್ಬಾಗಲ್ ಜೂನಿಯರ್ ಕಾಲೇಜು ಇಲ್ಲಿ ವಿದ್ಯಾಭ್ಯಾಸ ಮಾಡು ಡಿಗ್ರಿ ಕೋಲಾರ ಬೈಸ್ಕೂಲಲ್ಲಿ ಮಾಡ್ತಿದ್ದೇನೆ. ಈಗ ನಾನು ನ್ಯಾಷನಲ್ ಒಂದು ಆಡಿದ್ದೇನೆ ಮತ್ತು ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗಿ ನೇಪಾಳಲ್ಲಿ 28ನವೆಂಬರ್ ಮ್ಯಾಚ್ ಇದೆ. ಅದಕ್ಕೆ ಹೋಗಬೇಕೆಂದು ನಮ್ಮ ಹರಿಯಾಣ ಅವ್ರಿಗೆ ಹೇಳಿದ್ದಕ್ಕೆ ಅವರು ನಮ್ಮ ಕಾರ್ಸಿನನ್ನು ಪತ್ತೂರು ಮಂಜಾನ ಕಡೆಯಿಂದ ಹೆಲ್ಪ್ ಮಾಡಿಕೊಡ್ತೀನಿ ಎಂದು ಕರ್ಕೊಂಡು ಬಂದವರೆ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ.